ಹಲೋ ಗೈಸ್, ಇವಾಗ ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಮತ್ತೆ ಎಫ್ ಬಿ ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಬೆರಿ ನೋಡಿದ್ರೆ ಆ ಟೂನ್ ಆ್ಯಪ್ ಮತ್ತೆ ಪಿಕ್ಸ್ ಆರ್ಟ್ ಆ ಪಿಕ್ಚರೇ ಬಂದ್ಬಿಟ್ಟು ಟ್ರೆಂಡಿಂಗ್ ಆಗಿ ಹೋಗ್ತಾ ಇದೆ. ಸೊ ಎಸ್, ನಾನು ಟ್ರೈ ಮಾಡಿದೆ, ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ಹಾಕಿದ್ದೀನಿ. ಟ್ರೆಂಡಿಂಗ್ ಆಗಿ ಹೋಗ್ತಾರೆ ಈ ಪಿಕ್ಚರ್ ಮತ್ತೆ ಈ ಆರ್ಟ್ನ ಬಂದ್ಬಿಟ್ಟು ಕಾರ್ಟೂನ್ ಕ್ಯಾರೆಕ್ಟರ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಅದು ಹಾಕಿದ್ದೀನಿ, ನೀವು ನೋಡ್ಬೋದು ಹೆಂಗೆ ಕ್ರಿಯೇಟ್ ಮಾಡೋದು. ಸೊ ಇದಕ್ಕೆ ಏನೇನು ಅಪ್ಲಿಕೇಶನ್ಸ್ ಬೇಕು ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ನ ಬಂದ್ಬಿಟ್ಟು ಮರೀದೇ ಕೆಳಗಡೆ ಮೆನ್ಷನ್ ಮಾಡಿ. ಸೊ ಲೆಟ್ಸ್ ಗೆಟ್ ಇಟ್. ಮೊದಲು ನೀವು ಟೂನ್ ಆ್ಯಪ್ ಪ್ರೋ ಅಂತ ಒಂದು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಅದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಟ್ರಯಲ್ ವರ್ಷನ್. ನಿಮಗೆ ಫುಲ್ ವರ್ಷನ್ ಬೇಕಂದ್ರೆ ಲಿಂಕಲ್ಲಿ ಕೊಡ್ತೀನಿ, ಅದು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಗ್ಯಾಲ್ರಿಯಲ್ಲಿ ಹೋಗ್ಬಿಟ್ಟು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಟ್ರೈಟ್ ಆಗಿರೋ ಫೇಸು ಚೂಸ್ ಮಾಡ್ಕೊಳೋದು ಒಳ್ಳೆಯದು, ಯಾಕಂದರೆ ಎಡಿಟ್ ಮಾಡುವಾಗ ನಮಗೆ ಕ್ಲಿಯರಾಗಿ ಬರುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ನೆಕ್ಸ್ಟ್ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಬಂದ್ಬಿಟ್ಟು ನಿಮ್ಮ ಫೋಟೋ ಕನ್ವರ್ಟ್ ಆಗುತ್ತೆ. ಬಟ್ ಇದಕ್ಕೆ ನಿಮಗೆ ಇಂಟರ್ನೆಟ್ ಬೇಕಾಗುತ್ತೆ. ಸೊ ಇಂಟರ್ನೆಟ್ ಕನೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಇದು ಮುಗೀತು. ಸೊ ಈ ಆ್ಯಪ್ದು ಯೂಸು ಇಷ್ಟೇ. ಸೊ ನಮಗೆ ಬೇಕಾಗಿರೋ ಇಮೇಜ್ ಕನ್ವರ್ಟ್ ಆಯಿತು, ಸೇವ್ ಅಂತ ಕೊಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ಅವಶ್ಯಕತೆ ನಮಗೆ ಇನ್ಮೇಲೆ ಬೇಕಾಗಿಲ್ಲ. ಸೊ ಕ್ಲೋಸ್ ಮಾಡಿಬಿಡ್ತೀನಿ. ನೆಕ್ಸ್ಟು ನಾವು ಪಿಕ್ಸ್ ಆರ್ಟ್ ಅಂತ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇದು ಕೂಡ ನಿಮಗೆ ಪ್ಲೇಸ್ಟೋರಲ್ಲೇ ಅವೈಲೇಬಲ್ ಇದೆ. ಸೊ ಇದಕ್ಕೆ ನೀವು ಪ್ರೀಮಿಯಂ ವರ್ಷನ್ ಏನು ಬೇಕಾಗಿಲ್ಲ. ಸೊ ನಾರ್ಮಲ್ ಆಗಿರೋ ಟ್ರಯಲ್ ವರ್ಷನ್ನೇ ಸಾಕು, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಸೈನ್ ಇನ್ ಕೇಳುತ್ತೆ. ಸೊ ಸೈನ್ ಇನ್ ಏನು ಬೇಕಾಗಿಲ್ಲ, ಮೇಲೆ ಸ್ಕಿಪ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪ್ರೀಮಿಯಂ ವರ್ಷನ್ನು ಬೇಕಾಗಿಲ್ಲ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಡಿಟ್ ಎ ಫೋಟೋ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಆ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬ್ಯಾಕ್ಗ್ರೌಂಡ್ ಚೂಸ್ ಮಾಡಬೇಕಾಗುತ್ತೆ. ಸೊ ಒಂದು ಒಳ್ಳೆ ಕಲರ್ಫುಲ್ ಬ್ಯಾಕ್ಗ್ರೌಂಡ್ ಏನಾದರೂ ನೀವು ಗೂಗಲಲ್ಲಿ ಇಮೇಜಸ್ಸಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನು ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ. ಸೊ ಆ ಬ್ಯಾಕ್ಗ್ರೌಂಡ್ ಕೂಡ ನೀವು ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಇದು ಟ್ರಯಲ್ ವರ್ಷನ್ ಅನ್ನೋದ್ರಿಂದ ನಮಗೆ ಆ್ಯಡ್ಸ್ ಎಲ್ಲ ಪ್ಲೇ ಆಗುತ್ತೆ, ಬಟ್ ತೊಂದರೆ ಇಲ್ಲ. ಸೊ ಆ್ಯಡ್ಸ್ ಮುಗಿದಾದ್ಮೇಲೆ ಕ್ಲೋಸ್ ಮಾಡಿ. ಎಕ್ಸಾಂಪಲ್ಗೆ ನಾನು ಈ ಬ್ಯಾಕ್ಗ್ರೌಂಡ್ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಬ್ಯಾಕ್ಗ್ರೌಂಡ್ ಮುಗ್ದಾದ್ಮೇಲೆ ಕೆಳಗಡೆ ನೋಡಿದ್ರೆ ನಿಮಗೆ ಆ್ಯಡ್ ಫೋಟೋಸ್ ಅಂತ ಸ್ಕ್ರೋಲ್ ಮಾಡಿದ್ರೆ ಒಂದು ಆಪ್ಷನ್ ತೋರಿಸುತ್ತೆ. ಸೊ ಆ್ಯಡ್ ಫೋಟೋಸ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎರಡು ಇಮೇಜಸ್ ಚೂಸ್ ಮಾಡಬೇಕಾಗುತ್ತೆ, ಒಂದು ನಿಮ್ಮದು ಫೇಸು ಮತ್ತು ಇನ್ನೊಂದು ಬಾಡಿ. ಸೊ ಫೇಸ್ ನಾನು ಆಲ್ರೆಡಿ ಕಾರ್ಟೂನ್ನ ಕನ್ವರ್ಟ್ ಮಾಡಿರೋ ಒಂದು ಫೇಸ್ ಚೂಸ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಬಾಡಿನ ಚೂಸ್ ಮಾಡ್ಕೊತೀನಿ. ಸೊ ಇದು ಕ್ಯಾರಿಕೇಚರ್ ಅಂತ ಹೇಳ್ತಾರೆ. ಸೊ ಈ ಬಾಡಿ ಫೇಸಲ್ಲಿ ಇವಾಗ ಇದನ್ನು ನಾವು ಬಂದ್ಬಿಟ್ಟು ಮರ್ಜ್ ಮಾಡಬೇಕು. ಸೊ ನೀವು ಇಲ್ಲಿವರೆಗೂ ಬಂದರೆ ಆರಾಮಾಗಿ ನೀವು 50%-60% ನಿಮ್ಮ ವರ್ಕ್ ಆಲ್ರೆಡಿ ಮುಗ್ದೋಯ್ತು. ಜಸ್ಟ್ ಇವಾಗ ನೀವು ಮಾಡಬೇಕಾಗಿರೋದು ಈ ಫೇಸ್ನ ಮಾತ್ರ ನೀವು ಬಂದ್ಬಿಟ್ಟು ಕ್ರಾಪ್ ಮಾಡಿ ಎಕ್ಸಾಕ್ಟಾಗಿ ನೀವು ಆ ಇಮೇಜಿಗೆ ತಕ್ಕಂಗೆ ನೀವು ಚೇಂಜ್ ಮಾಡಬೇಕಾಗುತ್ತೆ. ಈ ಇಮೇಜಲ್ಲಿ ನಮಗೆ ಬೇಕಾಗಿರೋದು ಬರೀ ಫೇಸ್ ಮಾತ್ರ. ಸೊ ಬ್ಯಾಕ್ಗ್ರೌಂಡಲ್ಲಿ ಇರೋದೆಲ್ಲ ರಿಮೂವ್ ಮಾಡೋಕ್ಕೆ ಕೆಳಗಡೆ ಕಟೌಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಕರೆಕ್ಟಾಗಿ ನೀವು ಔಟ್ಲೈನ್ನ ಮಾತ್ರ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಎಕ್ಸಾಕ್ಟಾಗಿ ನೀವು ಸೈಜ್ ನೋಡ್ಕೊಳ್ಳಿ, ಸೈಜ್ ಅಡ್ಜಸ್ಟ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಸಪೋಸ್ ಆಚೆ ಕಡೆ ಈಚೆ ಕಡೆ ಏನಾದರೂ ಇಮೇಜಸ್ಸು ಸರಿಗೆ ಬಂದಿಲ್ಲ ಅಂದರೆ ತಿರ್ಗಾ ನೀವು ಅದ್ರ ಮೇಲೇ ಬಂದುಬಿಟ್ಟು ನೀವು ರೀಸ್ಟೋರ್ ಕ್ಲಿಕ್ ಮಾಡ್ಕೊಂಡು ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಎಲ್ಲ ಮಾರ್ಕ್ ಆಗಿದೆ. ಸೊ ಓಕೆ ಕೊಟ್ಟಿದ ತಕ್ಷಣವೇ ಬರೀ ಫೇಸ್ ಮಾತ್ರ ನಮಗೆ ಸೆಪ್ರೇಟಾಗಿ ಬಂದುಬಿಡುತ್ತೆ. ಸೊ ಇಲ್ಲಿ ನಮಗೆ 80% ವರ್ಕ್ ಮುಗೀತು. ಇವಾಗ ನಾನು ನನ್ನ ಟೀ ಶರ್ಟು ಮತ್ತು ನೆಕ್ನ ಬಂದ್ಬಿಟ್ಟು ನಾನು ಇವಾಗ ಕ್ರಾಪ್ ಮಾಡಿ ತೆಗಿಬೇಕಾಗುತ್ತೆ. ಇದಕ್ಕೆ ಎರೇಸರ್ನ ನಾನು ಚೂಸ್ ಮಾಡ್ತೀನಿ. ಚೂಸ್ ಮಾಡಿಕೊಂಡು ನಿಮಗೆ ಹಾರ್ಡ್ನೆಸ್ ಮತ್ತು ಸೈಜ್ ಎಲ್ಲ ನಿಮ್ಗೆ ಬೇಕಾಗಿರೋಷ್ಟು ಸೆಲೆಕ್ಟ್ ಮಾಡಿಕೊಂಡು ಸ್ಲೋ ಆಗಿ ಬಂದ್ಬಿಟ್ಟು ನೀವು ಒಂದೊಂದಾಗಿ ರಿಮೂವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕ್ರಾಪ್ ಮಾಡಿ ಟೀ ಶರ್ಟ್ನ ತೆಗ್ದಾಯಿತು. ನೆಕ್ಸ್ಟು ತುಂಬ ಪ್ರಿಸೈಸಾಗಿ ಮಾಡಬೇಕಾಗಿರೋದು ಇದು ಒಂದೇ ಮಾತ್ರ. ಸೊ ನೆಕ್ ಪಾರ್ಟ್ ಕತ್ತಲ್ಲಿರೋ ಪಾರ್ಟ್, ಆ ಪಾರ್ಟ್ ಮಾತ್ರ ನೀವು ಸ್ಲೋ ಆಗಿ ಒಂದು ಸೈಜ್ ದೊಡ್ಡದು ಮಾಡ್ಕೊಂಡು ನೀವು ರಿಮೂವ್ ಮಾಡಬೇಕಾಗುತ್ತೆ. ನೀವು ಜಸ್ಟ್ ಎರೇಸ್ ಮಾಡಿಬಿಟ್ಟು ಅಟ್ಯಾಚ್ ಮಾಡೋದಿಲ್ಲದೆ ನೀವು ಡೀಟೇಲ್ಡಾಗಿ ನೀವು ಎಡ್ಜಸ್ ಎಲ್ಲ ನೋಡ್ಕೊಂಡು ಕರೆಕ್ಟಾಗಿ ಮಾಡಿದ್ರೆ ನಿಮ್ಗೆ ಇಮೇಜಸ್ ಕೂಡ ನೋಡಿದ್ರೆ ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಅದರಿಂದ ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇಲ್ಲಿ ನೀವು ಎರೇಸ್ ಮಾಡೋವಾಗ ನಿಮಗೆ ಈಸಿಯಾಗಿ ಬೇಕಂದರೆ ಸೊ ಇಮೇಜ್ನ ದೊಡ್ಡದು ಮಾಡ್ಕೊಳ್ಳಿ, ಸೈಜ್ ಮತ್ತು ಹಾರ್ಡ್ನೆಸ್ನ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಎರೇಸರಲ್ಲಿ ನೀವು ಚಿಕ್ಕ ಸೈಜ್ ಇಟ್ಕೊಂಡು ಆ ಚಿಕ್ಕ ಚಿಕ್ಕ ಪಾರ್ಟ್ಸ್ನ ಬಂದ್ಬಿಟ್ಟು ಸ್ಲೋವಾಗಿ ನೀವು ರಿಮೂವ್ ಮಾಡ್ಬೋದು. ಸಪೋಸ್ ಎರೇಸ್ ಮಾಡೋವಾಗ ಬೈ ಮಿಸ್ಟೇಕ್ ಬೇರೆ ಪಾರ್ಟ್ ಏನಾದರೂ ಹೋಗ್ಬಿಟ್ಟಿದ್ರೆ ಅದನ್ನು ತಿರ್ಗಾ ನೀವು ರೀಸ್ಟೋರ್ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ನಿಧಾನಕ್ಕೆ ಮಾಡಿ, ಇದರಲ್ಲೇ ಬಂದ್ಬಿಟ್ಟು ತುಂಬ ಟೈಮ್ ತೊಗೊಳೋದು. ಸೊ ಒನ್ಸ್ ಈ ಸೆಕ್ಷನ್ ಆದರೆ ನಮ್ಮದು ಕಂಪ್ಲೀಟಾಗಿ ಇಮೇಜ್ ಬಂದ್ಬಿಟ್ಟು ರೆಡಿ ಆಗಿಬಿಡುತ್ತೆ. ಸೊ ಅದಕ್ಕೆ ಸೊ ನಿಧಾನಕ್ಕೆ ಒಂದೊಂದು ಪಾರ್ಟಾಗಿ ನಾವು ರಿಮೂವ್ ಮಾಡ್ಬೋದು. ಸೊ ಎಡ್ಜಸ್ ಎಲ್ಲ ನೋಡ್ಕೊಳ್ಳಿ, ಸೊ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಎಡ್ಜಸ್ ಎಲ್ಲ ಬಂದ್ಬಿಟ್ಟು ಕ್ಲಿಯರ್ ಮಾಡಿದ ನಂತರ ನೋಡಿದ್ರೆ ಇಮೇಜ್ ಹಿಂಗೆ ಕಾಣಿಸುತ್ತೆ. ಸೊ ಇವಾಗ ನಾನು ಜಸ್ಟ್ ಅದನ್ನು ಮೂವ್ ಮಾಡಿ ನಾನು ಕರೆಕ್ಟ್ ಪೊಸಿಷನಲ್ಲಿ ಬಂದ್ಬಿಟ್ಟು ನಾನು ಅದನ್ನು ಇಡ್ತೀನಿ.
ಸೊ ಇವಾಗ ನೀವು ನೋಡ್ಬೋದು, ಸೊ ಫೇಸ್ ಆ್ಯಂಗಲ್ ನೀವು ಹೆಂಗೆ ಬೇಕಾದರೂ ನೀವು ಟರ್ನ್ ಮಾಡ್ಕೊಬೋದು. ಸೊ ನಿಮಗೆ ಸ್ಟ್ರೈಟಾಗಿರಬೇಕಂತ ಏನಿಲ್ಲ. ಸೊ ನಿಮ್ಗೆ ಯಾವುದು ಕೂಲ್ ಅಂತ ಅನಿಸುತ್ತೋ ನೀವು ಆ ಥರ ಒಂದು ಫೋಸ್ನ ಬಂದುಬಿಟ್ಟು ನೀವೇ ಕ್ರಿಯೇಟ್ ಮಾಡ್ಕೊಬೋದು. ಸೊ ಒನ್ಸ್ ನಿಮಗೆ ಸೈಜ್ ಓಕೆ ಅಂತ ಅನಿಸಿದ್ರೆ ನೀವು ಆರಾಮಾಗಿ ಅಲ್ಲಿ ಓಕೆ ರೈಟ್ ಕ್ಲಿಕ್ ಮಾಡಿಬಿಟ್ಟು ನೀವು ಇಮೇಜಲ್ಲಿ ಡೌನ್ಲೋಡ್ ಬಟ್ ಐಕಾನ್ ಇರುತ್ತೆ, ಸೊ ಅದು ಕ್ಲಿಕ್ ಮಾಡಿದ್ರೆ ಇಮೇಜ್ ಆಟೋಮ್ಯಾಟಿಕಾಗಿ ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಸೊ ಇಷ್ಟೇ, ವೆರಿ ಸಿಂಪಲ್ ಪ್ರಾಸೆಸ್ ಇದು. ಸೊ ಎರಡು ಅಪ್ಲಿಕೇಶನ್ ಇದ್ರೆ ಮಾತ್ರ ಸಾಕು ನಿಮಗೆ. ಇದೇ ಥರ ಎಷ್ಟು ಇಮೇಜಸ್ನ ಬೇಕಾದರೂ ನೀವು ಮಾಡ್ಕೊಬೋದು. ಸೊ ಇದಕ್ಕೆ ಬೇಕಾಗಿರೋ ಲಿಂಕ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅಲ್ಲಿ ನಿಮಗೆ ಇಮೇಜಸ್ ಎಲ್ಲ ಅವೈಲೇಬಲ್ ಆಗಿರುತ್ತೆ, ಅಲ್ಲಿ ಡೌನ್ಲೋಡ್ ಮಾಡ್ಕೊಬೋದು. ಅದೇ ಇಲ್ಲದೆ ನಿಮ್ಗೆ ಅಡಿಷ್ನಲ್ ಆಗಿ ಇಮೇಜಸ್ ಏನಾದರೂ ಬೇಕಂದರೆ ಗೂಗಲಲ್ಲಿ ಹೋಗ್ಬಿಟ್ಟು ಕ್ಯಾರಿಕೇಚರ್ ಇಮೇಜಸ್ ಅಂತ ಹೊಡೆದ್ರೆ ಸಾಕು, ಇಲ್ಲ ಕ್ಯಾರಿಕೇಚರ್ ಕಾರ್ಟೂನ್ಸ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಈ ಥರ ಬ್ಯಾಕ್ಗ್ರೌಂಡ್ ಇಮೇಜಸ್ಸು ಪ್ಲಸ್ ಆ ಬಾಡಿ ಎಲ್ಲ ಬರುತ್ತೆ. ಸೊ ನಿಮ್ಮ ಫೇಸ್ನ ಆ್ಯನಿಮೇಷನಾಗಿ ಕಾರ್ಟೂನಾಗಿ ಕನ್ವರ್ಟ್ ಮಾಡ್ಕೊಂಡು ನೀವು ಆರಾಮಾಗಿ ಬೇಕಾಗಿರೋ ಅಷ್ಟು ಇಮೇಜಸ್ನ ನೀವೇ ಕ್ರಿಯೇಟ್ ಮಾಡ್ಕೊಬೋದು. ಇದೇ ಥರ ಗರ್ಲ್ಸ್ ಕೂಡ ಮಾಡ್ಬೋದು. ಸೊ ಇದು ಬರೀ ಬಾಯ್ಸಿಗೆ ಮಾತ್ರ ಅಂತ ಇಲ್ಲ, ಸೊ ಎಕ್ಸಾಂಪಲ್ ಮಾತ್ರ ನಾನು ಇವಾಗ ತೋರಿಸಿರೋದು. ಗರ್ಲ್ಸಿಗೆ ಬೇಕಾದರೆ ಅದ್ರದ್ದು ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಸೊ ಅವ್ರಿಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ ಇಮೇಜಸ್ ಆಗಲಿ, ಸೊ ಎಲ್ಲನೂ ಬಂದುಬಿಟ್ಟು ಅಲ್ಲೇ ಸಿಗುತ್ತೆ. ನೀವು ಆರಾಮಾಗಿ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದೇ ಪ್ರಾಸೆಸ್ನ ಬಂದುಬಿಟ್ಟು ನೀವು ಅಲ್ಲೂ ಮಾಡ್ಬೋದು. ಸೊ ಈಸಿನೇ ಪ್ರಾಸೆಸ್ಸು, ಜಸ್ಟ್ ಒಂದು 5 ನಿಮಿಷದಿಂದ ಒಂದು 8 ನಿಮಿಷವರೆಗೂ ಟೈಮ್ ತೊಗೊಳುತ್ತೆ ಅಷ್ಟೇ. ಸೊ ಟ್ರೈ ಮಾಡಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಓಕೆ ಗೈಸ್, ಸೊ ಈ ವಿಡಿಯೋಯಿಂದ ನಿಮಗೆ ಈ ಕಾರ್ಟೂನ್ ಕ್ಯಾರೆಕ್ಟರ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಬಂದ್ಬಿಟ್ಟು ನಿಮ್ಗೆ ಗೊತ್ತಿರುತ್ತೆ. ಸೊ ತುಂಬ ಕಷ್ಟ, ಕಾಂಪ್ಲಿಕೇಟೆಡ್ ಅಂತ ಹೇಳೋಕ್ಕಾಗಲ್ಲ. ಸೊ ಒಳ್ಳೆ ಕ್ರಿಯೇಟಿವ್ ಆಗಿ ಒಂದು ಕ್ಯಾರಿಕೇಚರ್ ಅಂತ ಹೇಳ್ತಾರೆ. ಸೊ ಈ ಕ್ಯಾರೆಕ್ಟರ್ಸ್ನ ಬಂದ್ಬಿಟ್ಟು ಕ್ರಿಯೇಟ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ನ ಇಂಪ್ರೆಸ್ ಮಾಡಿ. ಸೊ ಇನ್ನು ಮುಂದೆ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.